ಸ್ವಾತಂತ್ರ್ಯ ಪೂರ್ವ ಭಾರತದ ಅಧಿಕೃತ ರಾಯಭಾರಿ ಸರ್ ದಾದಾಭಾಯ್ ನಾರೋಜಿ ದೊರ್ಡಿ ಭಾರತದಲ್ಲಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದೇ ಪ್ರಸಿದ್ಧಿಯಾಗಿದ್ದರು. ಭಾರತೀಯ ಪಾರ್ಸಿ ವಿದ್ವಾಂಸರು, ವ್ಯಾಪಾರಿ ಮತ್ತು ರಾಜಕಾರಣಿನೂ ಆಗಿದ್ದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು ಮತ್ತು ಲಂಡನ್ನ ಲಿಬರಲ್ ಪಕ್ಷದಲ್ಲಿ ಒಬ್ಬ ಸದಸ್ಯರೂ ಆಗಿದ್ದರು. ದಾದಾಭಾಯ್ರವರು ನವಸರಿಯಲ್ಲಿನ ಗುಜರಾತಿ ಮಾತನಾಡುವ ಪಾರ್ಸಿ ಕುಟುಂಬಕ್ಕೆ ಸೇರಿದವರು. ಸೆಪ್ಟೆಂಬರ್ 4, 1825 ಜನಿಸ್ತಾರೆ. ಅವರು ಎಲ್ವಿನ್ ಸ್ಟೋನ್ ಇನ್ಸ್ಟಿಟ್ಯೂಟ್ನಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸಂಪೂರ್ಣ ಮಾಡ್ತಾರೆ. ಅವರು ಮಹಾರಾಜ ಸಯಾಜಿ ರಾವ್ ಗೈಕ್ವಾಡ್ರವರ ಪೋಷಕರಾಗಿದ್ದರು ಮತ್ತು 1874 ಅವರಿಗೆ ದಿವಾನ್ ರಾಗ್ ಕೂಡ ಕೆಲಸ ಮಾಡ್ತಾರೆ. ಅಲ್ಲಿಂದ ತಮ್ಮ ವೃತ್ತಿ ಜೀವನ ಆರಂಭ ಆಗುತ್ತೆ. ದಾದಾಭಾಯ್ ನಾರೋಜಿಯವರು ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಮುಖ್ಯವಾಗಿ ಡ್ರೈನ್ ಸಿದ್ಧಾಂತದ ಬಗ್ಗೆ ಬರೀತಾರೆ. ಈ ಡ್ರೈನ್ ಸಿದ್ಧಾಂತ ಅಂದರೆ ಏನು ಎಂಬುದು ಮುಂದೆ ತಿಳ್ಕೊಳ್ಳೋಣ. ಆದರೆ ಒಂದಂತೂ ಸ್ಪಷ್ಟವಾಗಿದೆ, ಭಾರತದಿಂದ ಹಣ ಹೇಗೆ ಬ್ರಿಟಿಷರಿಗೆ ಹೊರಗೆ ಹೋಗ್ತಿತ್ತು ಅಂತ ಅವರು ತುಂಬ ಸ್ಪಷ್ಟವಾಗಿ ಅದರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಭಾರತೀಯರ ದೃಷ್ಟಿಕೋನವನ್ನು ಬ್ರಿಟಿಷ್ ಸಾರ್ವಜನಿಕರಿಗೆ ಪರಿಚಯ ಮಾಡಿಸ್ಬೇಕಿತ್ತು. ಆಗ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎಂಬ ಸಂಸ್ಥೆ ಸಹಾಯ ಮಾಡುತ್ತೆ. ಈ ಸಂಸ್ಥೆಯ ಸ್ಥಾಪನೆಗೆ ಮುಖ್ಯವಾಗಿ ದಾದಾಭಾಯ್ ನಾರೋಜಿಯವರೇ ಶ್ರಮಿಸ್ತಾರೆ. ಇದಲ್ಲದೆ ಏಷ್ಯನ್ನರ ಮೇಲೆ ತುಂಬ ಕೀಳಿರಿಮೆ ಇತ್ತು ಬ್ರಿಟಿಷ್ ಜನರಿಗೆ. ಅದರ ಬಗ್ಗೆ ಒಂದು ಮಾಹಿತಿಯನ್ನು ಸೃಷ್ಟಿಸಬೇಕು ಮತ್ತು ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಎಥ್ನಾಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಎಂಬ ಸಂಸ್ಥೆ ಮುಂದೆ ಬರುತ್ತೆ. ಈ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತು ಈ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಎಂಬ ಸಂಸ್ಥೆ ಸಹಾಯ ಮಾಡುತ್ತೆ. ಇದರಲ್ಲಿ ದಾದಾಭಾಯ್ ನಾರೋಜಿಯವರ ಪಾತ್ರ ತುಂಬ ಹೆಚ್ಚಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆ ಬಹುಬೇಗ ಬ್ರಿಟಿಷ್ ಜನರ ಬೆಂಬಲವನ್ನು ಗಳಿಸುತ್ತೆ. ಇದಲ್ಲದೆ ದಾದಾಭಾಯ್ ನಾರೋಜಿಯವರು 1892 ಫಿನ್ಸ್ಬರಿ ಸೆಂಟ್ರಲ್ನಲ್ಲಿ ಲಿಬರಲ್ ಪಾರ್ಟಿಗೆ ಸೇರ್ತಾರೆ. ಲಿಬರಲ್ ಪಕ್ಷಕ್ಕೆ ಸೇರಿದ ಅವರು ಚುನಾಯಿತರಾಗಿ ಮತ್ತು ಬ್ರಿಟಿಷ್ ಸಂಸತ್ನಲ್ಲಿ ಕೂರ್ತಾರೆ. ಒಬ್ಬ ಭಾರತೀಯ ಬ್ರಿಟಿಷ್ ಸಂಸತ್ತಿನಲ್ಲಿ ಕೂರಬೇಕಾದ್ರೆ ಅದು ಎಷ್ಟು ಹೆಮ್ಮೆಯ ವಿಷಯ ಅಂತ ನೀವೇ ಯೋಚಿಸ್ಬೋದಲ್ವಾ? ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿ, ಗೋಪಾಲಕೃಷ್ಣ ಗೋಖಲೆ ಮತ್ತು ಬಾಲ್ ಗಂಗಾಧರ್ ತಿಲಕರಿಗೆ ದಾದಾಭಾಯ್ ನಾರೋಜಿಯವರು ಮಾರ್ಗದರ್ಶನವನ್ನು ನೀಡ್ತಾರೆ. ಇದರ ಗೌರವಾರ್ಥಕವಾಗಿ ಪಾಕಿಸ್ತಾನಿನ ಕರಾಚಿಯಲ್ಲಿ, ಮುಂಬೈನಲ್ಲಿ ಮತ್ತು ಲಂಡನ್ನ ಫಿನ್ಸ್ಬರಿಯಲ್ಲಿ ದಾದಾಭಾಯ್ ನಾರೋಜಿ ಸ್ಟ್ರೀಟ್ ಅಂತ ಕೂಡ ನಾಮಕರಣ ಮಾಡಿ ಅವರಿಗೆ ಗೌರವವನ್ನು ಸೂಚಿಸಲಾಗಿದೆ. ಇದೆಲ್ಲ ದಾದಾಭಾಯ್ ನಾರೋಜಿಯವರ ಒಂದು ಹಿರಿಮೆಗಳು. ದಾದಾಭಾಯ್ ನಾರೋಜಿಯವರ ಪುಸ್ತಕಗಳು ಮುಖ್ಯವಾಗಿ ಭಾರತದಿಂದ ಸಂಪತ್ತು ಹೇಗೆ ಹರಿದು ಹೋಗ್ತಿತ್ತು ಅಥವಾ ಡ್ರೈನ್ ಥಿಯರಿ ಅಂತ ಮೊದಲು ಹೇಳಿದ್ನಲ್ಲ, ಅದರ ಬಗ್ಗೆ ಕೇಂದ್ರೀಕೃತವಾಗಿವೆ. ದಾದಾಭಾಯ್ ನಾರೋಜಿಯವರು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಕೆಲವು 6 ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಈ 6 ಭಾರತದಿಂದ ವ್ಯವಸ್ಥಿತವಾಗಿ ಹಣ ಹೇಗೆ ಹೊರಹೋಗ್ತಿತ್ತು ಅನ್ನೋದನ್ನ 6 ಮೂಲಕ ಅವರು ನಮಗೆಲ್ಲ ತಿಳಿ ಹೇಳಿದ್ದಾರೆ. ಈ 6 ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ, ಭಾರತವನ್ನು ಒಂದು ವಿದೇಶಿ ಸರ್ಕಾರ ಆಳ್ತಿತ್ತು. ಅಲ್ಲೇ ಗೊತ್ತಾಗ್ಬಿಡುತ್ತಲ್ವಾ, ಒಂದು ವಿದೇಶಿ ಸರ್ಕಾರದ ತೆಕ್ಕೆಯಲ್ಲಿದ್ದ ಭಾರತಕ್ಕೆ ತನ್ನ ಆರ್ಥಿಕ ವ್ಯವಸ್ಥೆಯ ಮೇಲೆ ಹಿಡಿತವೇ ಇರಲಿಲ್ಲ. ಎರಡನೇದಾಗಿ, ಬಂಡವಾಳ ಹಾಕುವಂಥ ಯಾವುದೇ ರಾಷ್ಟ್ರ ಬಂದರೂ ಅದಕ್ಕೆ ಈ ಬ್ರಿಟಿಷ್ ಸರ್ಕಾರ ಅನುಮತಿ ನೀಡ್ತಾನೆ ಇರಲಿಲ್ಲ. ಇದರಿಂದ ಏನಾಗುತ್ತೆ, ಭಾರತಕ್ಕೆ ಹಣ ಬರ್ತಾನೇ ಇರಲಿಲ್ಲ. ಮೂರನೇದಾಗಿ, ಹೆಚ್ಚು ಸಂಭಾವನೆ ಕೊಡುವಂತಹ ಉದ್ಯೋಗಗಳನ್ನು ಬ್ರಿಟಿಷ್ ಸರ್ಕಾರ ಬ್ರಿಟಿಷರಿಗೆ ಅಥವಾ ವಿದೇಶಿಯರಿಗೆ ಮೀಸಲಿಡ್ತಿತ್ತು. ಇದರಿಂದ ಇಲ್ಲಿನ ಹಣ ಎಲ್ಲ ಅಲ್ಲಿಗೆ ಹೋಗ್ತಿತ್ತು ಅಂತ ಅರ್ಥ ಆಗುತ್ತಲ್ವ. ನಾಲ್ಕನೇದಾಗಿ, ಬ್ರಿಟಿಷರ ಒಂದು ಸಾಮ್ರಾಜ್ಯ ನಿರ್ಮಾಣಕ್ಕೆ ಭಾರತವೇ ಹೊಣೆಗಾರಿಕೆ ವಹಿಸಬೇಕಾಗಿತ್ತು. ಐದನೇದಾಗಿ, ಇದು ಮುಖ್ಯವಾಗಿ ಏನಾಗ್ತಿತ್ತು ಅಂದರೆ, ಬ್ರಿಟಿಷ್ನ ಆಡಳಿತ ವ್ಯವಸ್ಥೆ ಇಲ್ಲೇನಿತ್ತು, ಆ ಆಡಳಿತ ವ್ಯವಸ್ಥೆ ಮತ್ತು ಬ್ರಿಟಿಷರ ಸೈನ್ಯಕ್ಕೆ ನಾವೇ ಹಣ ಪೂರೈಕೆ ಮಾಡಬೇಕಾಗಿತ್ತು. ಇದರಿಂದ ನಮ್ಗೆ ಅರ್ಥ ಆಗೋದೇನೆಂದರೆ, ವ್ಯವಸ್ಥಿತವಾಗಿ ಇಲ್ಲಿಂದ ಹಣ ಹೊರಗೆ ಹೋಗ್ತಾ ಇತ್ತು. ಇದು ಹಗಲ್ ದರೋಡೆ ಅಂದರೂ ತಪ್ಪಾಗಲಾರದು. ಇಲ್ಲಿ ಸಂಪಾದನೆ ಮಾಡಿದ ವಿದೇಶಿಯರು
ಇದು ಕೊನೆಯ ಮಾತು ಹೇಳ್ತಾ ಇದ್ದೀನಿ. ಇಲ್ಲಿ ಸಂಪಾದನೆ ಮಾಡಿದ ವಿದೇಶಿಯರು ಹಣವನ್ನೆಲ್ಲ ತೆಗೆದುಕೊಂಡು ತಮ್ಮ ತಮ್ಮ ದೇಶಗಳಿಗೆ ಓಡೋಗ್ತಾ ಇದ್ರು. ಒಬ್ಬ ಕಳ್ಳ ನಮ್ಮ ಮನೆಗೆ ಬಂದು ಹೇಗೆ ಹಣ ಪಡ್ಕೊಂಡು ಹೋಗ್ತಾನೋ, ಹಣ ಕದ್ಕೊಂಡು ಹೋಗ್ತಾನೋ, ಅದೇ ರೀತಿ ಬ್ರಿಟಿಷರು ಕೂಡ ಮಾಡ್ತಾ ಇದ್ರು. ಇದನ್ನೇ ದಾದಾಭಾಯಿ ನಾರೋಜಿಯವರು ತಮ್ಮ ಪುಸ್ತಕದಲ್ಲಿ ಡ್ರೈನ್ ಸಿದ್ಧಾಂತ ಅಂತ ನಮಗೆ ವಿವರಿಸಿದ್ದಾರೆ. ನಾವೇನೋ ಎಲ್ಲರೂ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ವಿ, ರೈಲ್ವೆಯಿಂದ ಭಾರತಕ್ಕೆ ಹೆಚ್ಚು ಒಳ್ಳೆಯದಾಯಿತು ಅಂತ ಎಷ್ಟೋ ಜನ ಅಭಿಪ್ರಾಯಪಟ್ಟಿದ್ದಾರೆ. ಹೌದು, ನಿಜ. ಆದರೆ ಅದರ ಲಾಭವನ್ನೆಲ್ಲ ಯಾರು ಪಡ್ಕೋತಿದ್ರು? ಬ್ರಿಟಿಷರೇ ಅಲ್ವಾ? ಅದನ್ನು ಸ್ಪಷ್ಟವಾಗಿ ದಾದಾಭಾಯಿ ನಾರೋಜಿಯವರು ತಮ್ಮ ಪುಸ್ತಕಗಳ ಮೂಲಕ ನಮಗೆ ವಿವರಣೆ ಕೊಟ್ಟಿದ್ದಾರೆ. ರೈಲ್ವೆಯಿಂದ ಹೇಗೆ ಹಣ ದೋಚಲಾಗ್ತಿತ್ತು ಅಂತ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಆರ್ಥಿಕ ವ್ಯವಸ್ಥೆ ಏನಿತ್ತು ಅದು ಸಂಪೂರ್ಣವಾಗಿ ಪರಕೀಯರೇ ಕೈಗೆ ಸಿಕ್ಬಿಟ್ಟಿತ್ತು. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಆಳ್ಬೇಕಾದ್ರೆ ಅದರಲ್ಲಿ ಸಿಗುವ ಲಾಭವಲ್ಲ ಯಾರಿಗೆ, ಅದು ಆಳುವ ರಾಷ್ಟ್ರಕ್ಕೆ ಅಲ್ವಾ? ಈ ಮಾತು ಹೇಳೋದಕ್ಕೆ ಎಷ್ಟು ಸುಲಭವಾಗಿದ್ರೂ ನಮಗೆ ಅರ್ಥ ಆಗಲಿಲ್ಲ. ಈ ಮಾತನ್ನು ದಾದಾಭಾಯಿ ನಾರೋಜಿಯವರು ತಮ್ಮ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಹೊರತುಪಡಿಸಿದರೆ ಬ್ರಿಟನ್ಗೆ ಸರಿಸುಮಾರು 200-300 ಮಿಲಿಯನ್ ಪೌಂಡ್ಗಳಷ್ಟು ನಷ್ಟ ತಪ್ಪಿದ್ದಲ್ಲ ಅಂತ ದಾದಾಭಾಯಿ ನಾರೋಜಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಅಭಿಪ್ರಾಯ ಏನೇ ಆಗಿರಲಿ, ನಮ್ಮ ರಾಷ್ಟ್ರ ಒಂದು ಪರಕೀಯರ ಕೈಗೆ ಸಿಕ್ಕಿತ್ತಲ್ಲ ಎಂಬ ನೋವು ನಮ್ಮ ಭಾರತೀಯರನ್ನೆಲ್ಲ ಕಾಡ್ತಿತ್ತು. ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಹೋರಾಡಿದ ಭಾರತೀಯರಲ್ಲಿ ದಾದಾಭಾಯಿ ನಾರೋಜಿಯವರು ಕೂಡ ಒಬ್ಬರು ಅಂತ ಹೇಳಿಕ್ಕೆ ತುಂಬ ಇಷ್ಟಪಡ್ತೀನಿ. ಇಂತಹ ಸಾವಿರಾರು ದೇಶಭಕ್ತರಿಗೆ ಜನ್ಮ ನೀಡಿದಂತಹ ತಾಯಿ ಭಾರತಿಗೆ ನಾನು ಶಿರವಾಗಿ ನಮಸ್ಕರಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.